ಬಿಜೆಪಿ ಕಚೇರಿಗೆ ಬಂದಿದ್ದೀರಿ, ನಾಯಕರನ್ನು ಭೇಟಿ ಮಾಡಿದ್ದೀರಿ, ಏನೆಲ್ಲ ಇನ್ ಜನರಲ್? ನಾಳೆಯಿಂದ ನಮ್ಮ ಮಂಡ್ಯ ಜಿಲ್ಲೆಯ ಅಭ್ಯರ್ಥಿಗಳು ನಾಮಿನೇಷನ್ನ ಫೈಲ್ ಮಾಡ್ತಿದ್ದಾರೆ. ಸೊ ಮುಂದಕ್ಕೆ ಯಾವ ರೀತಿ ಎಲೆಕ್ಷನ್, ಯಾವ ರೀತಿ ಪ್ರಚಾರ, ಯಾವ ರೀತಿ ನಡೀಬೇಕು, ಯಾರ್ಯಾರ ರೋಲ್ ಯಾವ ಥರ ಇರಬೇಕು ಅನ್ನೋದನ್ನು ಒಂದು ಬ್ರೀಫ್ ಆಗಿ ಚರ್ಚೆ ಮಾಡಿದ್ರು ಅಷ್ಟೆ. ನೋಡಿ, ಮಂಡ್ಯದಲ್ಲಿ ನಮಗೆ ಫುಲ್ ಕಾನ್ಫಿಡೆನ್ಸ್ ಇದೆ. ನಮ್ಮ ಅಭ್ಯರ್ಥಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ, ಒಳ್ಳೆಯ ಹೆಸರಿದೆ. ಅವರ ತಂದೆಯ ಹೆಸರು ಜೊತೆಗೆ ನಮ್ಮ ಅಂಬರೀಷ್ ಅವರ ಫಾಲೋವರ್ ಶಕ್ತಿ, ನಮ್ಮ ಬೆಂಬಲಿಗರ ಸಂಪೂರ್ಣವಾದ ಒಂದು ಶಕ್ತಿ ಅವರಲ್ಲಿದೆ. ಅವರನ್ನು ಯಾರೇ ಬರಲಿ, ಅವರೇ ಮಾತ್ರ ಅಲ್ಲ, ಯಾರೇ ಬರಲಿ, ಅವರನ್ನು ಸೋಲ್ಸೋಕ್ಕೆ ಪಕ್ಷದ ವತಿಯಿಂದ ಯಾವ ರೀತಿಯ ಹೆಜ್ಜೆಗಳು, ಯಾವ ರೀತಿ ನಾವು ಅದನ್ನು ಫೇಸ್ ಮಾಡಬೇಕು ಅನ್ನೋದು ಎಲ್ಲ ಪ್ಲ್ಯಾನ್ ನಮ್ಮ ಹತ್ರನೂ ಇದೆ. ನಮಗೆ ಯಾವುದೂ ಕಾನ್ಫಿಡೆನ್ಸ್ಗೆ ಕೊರತೆ ಇಲ್ಲ. ಮೇಡಮ್, ನೀವು ಈಗಾಗಲೇ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ 4 ವರ್ಷದಿಂದ ಸಂಸ್ಥೆಯ ಕೆಲಸ ಮಾಡ್ತಿದ್ದೀವಿ, ಎಷ್ಟು ಪೂರಕ ವಾತಾವರಣ ಇದೆ ಮೇಡಮ್ ಈ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಗಳಿಗೆ? ಈ ಸಲ ಈ ಮಂಡ್ಯದ ಚುನಾವಣೆಯಲ್ಲಿ ಎಲ್ಲರೂ, ನಾನು ಹೇಳೋಕ್ಕೆ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ, ಒಂದು ಹೊಸ ಅಲೆ, ಒಂದು ಹೊಸ ಸೆನ್ಸೇಷನಲ್ ರಿಸಲ್ಟ್ಸ್ನ ಖಂಡಿತ ನೀವು ನೋಡ್ತೀರಾ ಅದಂತೂ ನಾನು ಹೇಳ್ತೀನಿ. ನಾನು ಎಕ್ಸ್ಪೆಕ್ಟೇಷನ್ ಇಷ್ಟು ಅಷ್ಟು ಅಂತ ಹೇಳೋಕ್ಕೆ ಇಷ್ಟಪಡಲ್ಲ, ಬಟ್ ದ ರಿಸಲ್ಟ್ ವಿಲ್ ಸರ್ಪ್ರೈಸ್ ಎವ್ರಿಬಡಿ, ಅಷ್ಟಂತೂ ಹೇಳ್ತೀನಿ.